ನಾವು ಒಂದು ಕವರನ್ನು ಬಿಸಾಡ್ತೇವೆ ಪ್ಲಾಸ್ಟಿಕ್ ಕವರ್ ಅಂತೇಳಿ ಬಿಸಾಡ್ತೇವಲ್ವ ಅದೇ ಒಂದು ಕವರಿಂದ ನಾವು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಅಥವಾ ಮನೆಯಲ್ಲಿರುವ ವಸ್ತುವನ್ನು ಸಹ ನಾವು ಅದರಲ್ಲಿ ಸ್ಟೋರೇಜ್ ಮಾಡಿಟ್ಕೊಳ್ಬೋದು ಎಷ್ಟು ಯೂಸ್ಫುಲ್ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನಾನಿಲ್ಲಿ ಒಂದು ಪ್ಲ್ಯಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ನೋಡಿ ಅಡಿಯಲ್ಲಿ ಕಟ್ ಮಾಡ್ಕೊಂಡೆ ಸ್ವಲ್ಪ ಅದು ಫುಲ್ಲ ಸ್ವಲ್ಪ ಮಾತ್ರ ಕಟ್ ಮಾಡಿದ್ದೇನೆ ಹಾಗೆ ಸ್ವಲ್ಪ ದೊಡ್ಡ ಕವರ್ ಇದ್ದರೆ ಒಳ್ಳೆಯದು ನಮ್ಮ ಕೈ ಸೈಜ್ಗೆ ಬೇಕಾಗುವಂಥದ್ದು ಇದು ನನಗಿಲ್ಲಿ ನೋಡಿಗ ಈ ಥರ ಕೈಯನ್ನು ಇಟ್ಟು ಹಸ್ತನಿಟ್ಟು ಮಾರ್ಕ್ ಮಾಡ್ತಾ ಇದ್ದೇನೆ ಅಂದರೆ ಸ್ವಲ್ಪ ನಮ್ಮ ಕೈಗಿಂತ ಸ್ವಲ್ಪ ಒಂದು ಅರ್ಧ ಅರ್ಧ ಇಂಚಿನಷ್ಟು ದೊಡ್ಡದಾಗಿಯೇ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇದನ್ನು ನಾನಿಲ್ಲಿ ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನಲ್ವ ಹಾಗೆಯೇ ಒಂದು ಚಾಕು ನಾನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ನೋಡಿ ಇದು ರೆಡಿ ಆಯಿತಲ್ವ ಈಗ ಆ ಚಾಕು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದ ನಂತರ ನಾವೆಲ್ಲಿ ಮಾರ್ಕ್ ಮಾಡಿದ್ದೇವಲ್ವ ಅಲ್ಲೇ ಕಟ್ ಮಾಡ್ತಾ ಬರಬೇಕು ಆದರೆ ಕಟ್ ಮಾಡ್ಕೊಂಡು ಹಾಗೆಯೇ ಅದು ಅಂಟಿ ಹಿಡಿತದಲ್ವ ಅಂದರೆ ಸಪ್ರೇಟಾಗಿ ನಾವು ಗಮ್ಮೆಲ್ಲ ಹಾಕಬೇಕಂತ ಅಗತ್ಯ ಇಲ್ಲ ಈ ಥರನೇ ಕಟ್ ಮಾಡ್ತಾ ಹೋಗಬೇಕು ತುಂಬ ಯೂಸ್ಫುಲ್ ಆದಂಥ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮಗೆ ಇಷ್ಟದಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಮತ್ತು ಕ ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡೋದನ್ನು ಮರೀಬೇಡಿ ವಿಡಿಯೋ ಹೇಗಿತ್ತು ಅಂತೇಳಿ ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಿಕೊಳ್ಳಿ ನೋಡಿ ಇದೇ ಥರ ಕಟ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋದರೆ ಅದು ಅಂಟಿಡಿತದೆ ಹಿಡೀತದೆ ತುಂಬ ಯೂಸ್ಫುಲ್ಲಾಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ ನೋಡಿ ನಾನು ಇಲ್ಲಿ ಅದು ನಾನು ಫಸ್ಟ್ ಮಾಡಿದ್ದು ಸ್ವಲ್ಪ ಚಿಕ್ಕದಾಯಿತು ಅಂದರೆ ನನ್ನ ಮಗನ ಕೈಗೆ ಸರಿ ಆಯಿತು ಇದು ನಾನು ಅಂತೇಳಿ ಮತ್ತೆ ಇನ್ನೊಂದು ಕವರ್ ಸ್ವಲ್ಪ ದೊಡ್ಡ ಕವರ್ ತೊಗೊಂಡು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಸೇಮ್ ಅದೇ ಹಾಗೆಯೇ ಮಾಡ್ಕೊಳ್ಬೇಕು ಚಾಕು ಬಿಸಿ ಮಾಡಿ ನಮ್ಮ ಕೈ ಮಾರ್ಕಲ್ಲಿ ಎಲ್ಲಿ ನಾವು ಮಾಡಿದ್ದೇವೆ ಅಲ್ಲೇ ಕಟ್ ಮಾಡ್ತಾ ಮಾಡ್ತಾ ಬಂದರೆ ಅದು ಬಿಸಿಗೆ ಅಂಟು ಹಿಡಿತದೆ ಹಾಗೆಯೇ ಸೇಮ್ ಆಗೇ ನೋಡಿ ಈ ಕವರಿಂದ ನಮಗೆ ಎಷ್ಟು ಯೂಸ್ ಆಗ್ಬೋದು ಹೇಳಿ ನೋಡುವ ನಾವೀಗ ಮೆಹೆಂದಿ ಹಾಕೊಳ್ಳುವಾಗ ಯೂಸ್ ಆಗ್ತದೆ ನಮಗೆ ಆಮೇಲೆ ಎರಡೆ ಹಾಕೊಳ್ಳುವಾಗ ಯೂಸ್ ಆಗ್ತದೆ ಅಥವಾ ಪಾತ್ರೆ ತೊಳೆಯುವಾಗ ಎಲ್ಲದಕ್ಕೆ ಸಹ ಯೂಸ್ ಆಗುವಂಥ ಒಂದು ಟಿಪ್ಸ್ ನಾವು ಒಂದು ಒಂದು ಬಿಸಾಡುವ ಕವರಲ್ಲಿ ಎಷ್ಟೆಲ್ಲ ಪ್ರಯೋಜನ ಇದೆ ನೋಡಿ ಅಲ್ವಾ ನಾವು ಹೇಗೂ ಡಸ್ಟ್ಬಿನ್ನಿಗೆ ಹಾಗೆ ಹಾಕ್ತೇವೆ ಅದರ ಬಲ್ಲಿ ಈ ಥರ ಎಲ್ಲ ಯೂಸ್ ಮಾಡಿ ನಾವು ಬಿಸಾಡ್ಬೋದು ಅರ್ಜೆಂಟಿಗೆ ನಮಗೆ ಬೇಕಾಗ್ತದಲ್ವಾ ನೋಡಿ ಇನ್ನೊಂದು ಇನ್ನೊಂದಂತೇಳಿದೀಗ ನಾವು ಊರಿಗೆ ಹೋಗುವಾಗ ಎಲ್ಲ ಅಥವಾ ಟ್ರಿಪ್ಪಿಗೆ ಹೋಗುವಾಗ ಎಲ್ಲರದು ಬ್ರಷ್ ಒಟ್ಟಿಗೇ ಇಟ್ಕೊಳ್ಳಿಕ್ಕಾಗೋದು ನೋಡಿ ಈ ಥರ ಮಾಡಿಟ್ಕೊಂಡ್ರೆ ಸಪ್ರೇಟ್ ಸಪ್ರೇಟನ್ನೇ ಎಲ್ಲರದು ಬ್ರಷ್ ನಾವು ಇಟ್ಕೊಳ್ಬೋದು ಟೂತ್ ಬ್ರಷ್ ನೋಡಿ ಐದು ಜನರಿಂದ ಐದು ಜನರು ಹಾಕ್ಬೋದು ಇಲ್ಲಿ ನಾವು ಮೂರು ಜನರ ಹಾಕಿದ್ದೇನೆ ಮತ್ತು ಒಂದು ಕಡೆ ನಾವು ಪೇಸ್ಟ್ ಸಹ ಹಾಕಿ ಈ ಥರ ಪ್ಯಾಕ್ ಮಾಡ್ಬೋದು ಈ ಥರ ಪ್ಯಾಕ್ ಮಾಡಿ ಸುತ್ತಿದ್ರೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿದರೆ ಇದು ನೋಡಿ ಎಲ್ಲರದು ಬ್ರಷ್ ಸಹ ಸಪ್ರೇಟು ಒಬ್ರದ್ದು ಇದು ಎಲ್ಲ ಇದಕ್ಕೆ ಇದಾಗೋದಿಲ್ಲ ಸಪ್ರೇಟಾಗಿ ತುಂಬ ಯೂಸ್ಫುಲ್ ಆಗಿದೆ ಅಲ್ವಾ ಇನ್ನೊಂದು ನೋಡಿ ಇದು ನಾವು ಯಾವುದೇ ಒಂದು ಕಂಟೈನರ್ ತೊಗೊಂಡ್ರು ಸಹ ಆದರೂ ನೋಡಿ ಮುಚ್ಚಲ ಸ್ವಲ್ಪ ಲೂಸ್ ಆಗಿರ್ತದೆ ಈ ಮಳೆಗಾಲದಲ್ಲೆಲ್ಲ ಈ ಥರ ಇದ್ದರೆ ಇದು ಬೇಳೆ ಕಾಳುಗಳೆಲ್ಲ ಹಾಳಾಗ್ತದೆ ಸಕ್ಕರೆ ಆಗಲಿ ಟೀ ಪುಡಿ ಯಾವುದೇ ಆದರೂ ಸಹ ಹಾಳಾಗ್ತದಲ್ವ ಅದಕ್ಕೇ ನೋಡಿ ಈ ಮುಚ್ಚಲದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಕವರನ್ನು ಕಟ್ ಮಾಡಿಕೊಳ್ಬೇಕು ಆ ಕವರ್ ನೋಡಿ ಈ ಥರ ಬಾಟ್ಲಿಗೆ ಈ ಥರ ಮುಚ್ಚಿ ಅದರ ಮೇಲೆ ಮುಚ್ಚಲನ್ನು ಹಾಕ್ಕೊಳ್ಬೇಕು ಎಷ್ಟು ಟೈಟಾಗಿ ಕುತ್ಕೊಳ್ತದಲ್ವ ಖಂಡಿತ ಟ್ರೈ ಮಾಡಿ ಇದನ್ನು ಸಹ ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಸನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇನ್ನೊಂದು ನೋಡಿ ನಾನೊಂದು ಇಲ್ಲಿ ಖಾಲಿ ಬಾಟ್ಲ್ ತೊಗೊಂಡಿದ್ದೀನಿ ಯಾವುದೇ ಬಾಟ್ಲಾದರೂ ಸಾಕ್ಬೋದು ಜ್ಯೂಸಿ ಬಾಟ್ಲು ಈ ಥರ ಚಾಕುನ ಬಿಸಿ ಮಾಡಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಈ ಥರ ತುಂಬ ಅಲ್ಲ ಸ್ವಲ್ಪ ಕಟ್ ಮಾಡಿ ಸಾಕಾಗ್ತದೆ ನೋಡಿ ಇಷ್ಟು ದೊಡ್ಡದು ಪೀಸ್ ಸಾಕಾಗ್ತದೆ ಮುಚ್ಚಳ ಹಾಕಿ ನೋಡ್ಕೊಳ್ಳಿ ತುಂಬ ಟೈಟಾಗಿ ಕುತ್ಕೊಳ್ಳುವಂಥ ಮುಚ್ಚಳ ಬೇಕಾಗ್ತದೆ ಲೂಸ್ ಆಗಿರಬಾರ್ದು ನಿಮಗೆ ಅನ್ಸ್ಬೋದಲ್ಲ ಇದನ್ನು ಯಾಕೆ ಕಟ್ ಮಾಡಿ ಈ ಥರ ತೋರಿಸ್ತಾ ಇದ್ದಾರೆ ಅಂತೇಳಿ ನೋಡಿ ಎಷ್ಟು ಯೂಸ್ಫುಲ್ ಆಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ ಈಗ ನಾವು ಪ್ಯಾಕ್ ಪ್ಯಾಕೆಲ್ಲ ಖಾಲಿ ಮಾಡ್ತೇವೆ ಆ ಪ್ಯಾಕೆಟಲ್ಲಿ ಜಾಸ್ತಿಯಾಗಿ ಉಳಿದದನ್ನು ಈ ಥರ ಒಂದು ಕವರಲ್ಲಿ ಹಾಕೊಳ್ಳಿ ಕವರಲ್ಲಿ ಹಾಕಿದ ನಂತರ ನೋಡಿ ಈ ಥರ ಆ ಬಾಟ್ಲು ಮುಚ್ಚಳದಿಂದ ಈ ಥರ ತಂದು ನೋಡಿದ್ರಲ್ಲ ಟೈಟಾಗಿ ಎಳೆದು ತರಬೇಕು ಅದರ ನಂತರ ಮುಚ್ಚಳ ಹಾಕ್ಕೊಳ್ಬೇಕು ನೋಡಿದ್ರಲ್ವ ಒಂದು ಬೆಸ್ಟ್ ಒಂದು ಕಂಟೈನರ್ ಒಂದು ಡಬ್ಬಿ ಥರ ಆಯ್ತಲ್ವ ನಮಗೆ ಉಳಿದಿರುವಂಥ ಒಂದು ಡಬ್ಬಿಯಲ್ಲಿ ಹಾಕಿ ಜಾಸ್ತಿ ಉಳಿದಿರುವಂಥ ಏನಾದರೂ ಇದ್ದರೆ ಈ ಥರ ಮಾಡ್ಕೊಳ್ಬೇಕು ನೋಡಿ ಬೀಳುವುದಿಲ್ಲ ಏನಿಲ್ಲ ಟೈಟಾಗಿ ಕೂತ್ಕೊಳ್ತದೆ ನೋಡಿ ಓಪನ್ ಮಾಡ್ಕೊಳ್ಳುವಾಗ ಸಹ ನಮಗೇನಾದರೂ ಬೇಕಂತ ಹೇಳಿದರೆ ಈ ಥರ ಮುಚ್ಚಲು ತೆಗೆಯೋದು ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತಗೊಳ್ಬೋದು ಯಾವುದೇ ನೀವು ಯೂಸ್ ಮಾಡ್ಬೋದು ಅಂದರೆ ಆಗಲಿ ಕಾಳಾಗಲಿ ಟೀ ಪುಡಿ ಸಕ್ಕರೆ ಯಾವುದಾದ್ರೂ ಇದ್ದರೂ ಸಹ ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೆಕ್ಸ್ಟ್ ನೋಡಿ ನಾವೀಗ ಟ್ರಿಪ್ಪಿಗೆಲ್ಲ ಹೋಗುವಾಗ ನಮಗೆ ಯಾವುದಾದ್ರು ಒಂದು ಸಿರಪ್ ಕೆಮ್ಮಿದ ಸಿರಪ್ ಅಥವಾ ಗ್ಯಾಸ್ಟ್ರಿಕ್ದು ಸಿರಪ್ ಎಲ್ಲ ಬೇಕಾಗ್ತದಲ್ವಾ ಆ ಮುಚ್ಚಲ ಲೂಸ್ ಇದ್ದರೆ ನೋಡಿ ಈ ಥರ ರಬ್ಬರ್ ಬ್ಯಾಂಡನ್ನು ಒಂದು ಹಾಕ್ಕೊಳ್ಳಿ ಈ ಥರ ಅದರ ಮೇಲೆ ಮುಚ್ಚಲ ಹಾಕ್ಕೊಳ್ಳಿ ತುಂಬ ಟೈಟಾಗಿ ಕೂತ್ಕೊಂಡ್ರೆ ಸ್ವಲ್ಪ ಸಹ ಬೀಳುವುದಿಲ್ಲ ಖಂಡಿತ ಈ ಟಿಪ್ಸ ಟ್ರೈ ಮಾಡಿ ನೋಡಿ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ ನೋಡಿ ಈ ಥರ ಹಾಕಿದ್ರು ಸಹ ಏನಾಗಲೂ ಬ್ಯಾಗಲ್ಲಿ ಈ ಥರ ಹಾಕಿದ್ರು ಸಹ ಬ್ಯಾಗಲ್ಲಿ ಸಹ ಬೀಳ್ ಬೀಳುವುದಿಲ್ಲ ಈ ಥರ ಮಾಡಿ ಒಂದು ಕವರಲ್ಲಿ ಹಾಕಿ ಕಟ್ಟಿ ಇಟ್ಕೊಂಡ್ರೆ ಆಯಿತು ನೆಕ್ಸ್ಟ್ ಫಂಕ್ಷನಿಗೆಲ್ಲ ಹೋದಾಗ ನಾವು ತೊಗೊಂಡೋಗಿರೋ ಬಾಷಣಿಗೆನ ಯಾರಾದರೂ ಕೇಳಲೇ ಕೇಳ್ತಾರಲ್ವ ಈಗ ಯಾರಾಗಲಿ ಅಂದರೆ ಪರಿಚಯವರು ಸ್ವಲ್ಪ ಬಾಚಣೆಗೆ ಬಾಚಿಕೊಳ್ತೇವೆ ಅಂತ ಹೇಳುವಾಗ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಸರಿ ಆ ಟೈಮಲ್ಲಿ ಅಂತ ಮಾಡಿ ಆ ಬಾಚಣಿಗೆ ಇದು ಅಳತಿದೆ ಒಂದು ಕವರ್ ನಾಲ್ಕೈದು ಕವರ್ ಇಟ್ಕೊಂಡು ಹೋಗಿರಿ ಬ್ಯಾಗಲ್ಲಿ ಈ ಥರ ಈ ಥರ ಅವರಿಗೆ ಕೊಡುವಾಗಲೇ ಕವರನ್ನು ಆ ಬಾಚಣಿಗೆ ಈ ಥರ ಸಿಕ್ಸಿ ಸ್ವಲ್ಪ ಫೋರ್ಸ್ ಮಾಡಿ ಅದರಲ್ಲೇ ಸಿಕ್ಸ್ಬೇಕು ನೀವು ನೋಡಿ ಇದೇ ಥರ ಟ್ರೈ ಮಾಡಿ ನೋಡಿ ಒಮ್ಮೆ ನೀವು ಆವಾಗ ಅವರಿಗೆ ಸಹ ಬೇಸರ ಆಗೋದಿಲ್ಲ ನಮಗೆ ಸಹ ಬೇಸರ ಆಗೋದಿಲ್ಲ ಈ ಥರ ಟೈಟಾಗಿ ಮಾಡಿದರೆ ಆ ಕವರು ಆ ಹಲ್ಲಿಂದ ಇದರಲ್ಲಿ ಅಡಿಯಲ್ಲಿ ಹೋಗಿ ಕೂತ್ಕೊಳ್ತದೆ ನೋಡಿ ಈ ಥರ ಸ್ವಲ್ಪ ಕಷ್ಟ ಅನಿಸಿದ್ರೂ ಸಹ ತುಂಬ ಸುಲಭವಾದ ಒಂದು ಉಪಾಯ ಅಂತಲೇ ನಾನು ಹೇಳ್ತೇನೆ ಇದನ್ನೆಲ್ಲ ಅಂದರೆ ಒಬ್ಬೊಬ್ಬರು ತಲೆಯಲ್ಲಿ ಹೇಗಿರ್ತದೆ ಹೊಟ್ಟೆ ಇರ್ತದೆ ಮತ್ತು ಫಂಗಸ್ ಥರ ಇರ್ತದೆ ಒಬ್ಬರಿಗೆ ತಲೆ ಕೂದಲ ತುಂಬ ಉದುರ್ತದಲ್ವ ಆ ಟೈಮಲ್ಲಿ ಈ ಥರ ಮಾಡಿ ಬಾಚಣಿಗೆಗೆ ಈ ಥರ ಕವರೆಲ್ಲ ಹಾಕಿ ನಾವು ಅವರಿಗೆ ಸಹ ಬಾಚ್ಕೊಳ್ಳಿ ಕೊಟ್ಟರೆ ನಾವು ಸಹ ಬಾಚಿಕೊಂಡ್ರೆ ಸಹ ಏನು ಲಾಸ್ ಇಲ್ಲ ಅಂದ್ಕೊಳ್ತೇನೆ ನಾನು ಏನು ಹಣ ಕೊಟ್ಟಿನ ಪರ್ಚೆ ನೋಡಿ ಮನೇಲಿರೋ ಕವರನ್ನು ಈ ಥರ ಕಟ್ ಮಾಡಿ ಅದಕ್ಕೆ ಹಾಕಿದರೆ ಆಯಿತು ನೋಡಿ ಈ ಥರ ತೆಗೆದ್ರೆ ಆಯಿತು ಆ ಕವರನ್ನು ಫೋಲ್ಡ್ ಮಾಡಿ ಬಿಸಾಡಿದರೆ ಆಯಿತು ಅಂದರೆ ಡಸ್ಟ್ಬಿನಿಗೆ ಹಾಕಿದರೆ ಆಯಿತು ಬಾಚಣಿಗೆ ಸಹ ಕ್ಲೀನಾಗಿರ್ತದೆ ಇರ್ತದೆ ಯಾರಿಗೆ ಸಹ ತೊಂದರೆ ಇಲ್ಲ ಮತ್ತು ಕೈಗೆ ನೋಡಿ ಈ ಥರ ಪೆಟ್ಟಾಗಿ ಏನಾದರೂ ಆದರೆ ನಮಗೆ ಪಾತ್ರೆಗಳಲ್ಲಿ ತೊಳಿಲಿಕ್ಕೆ ಕಷ್ಟ ಅಲ್ವಾ ಬೇಸಿನ ತೊಳಿಲಿಕ್ಕೆ ಪಾತ್ರೆ ತೊಳಿಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ ನಮಗೆ ಆ ಟೈಮಲ್ಲಿ ಒಂದು ಲೂಸ್ ಆಗಿರೋ ಕವರನ್ನು ಈ ಥರ ಕೈಗೆ ಹಾಕೊಳ್ಳಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿದರೆ ಸಹ ಆಗ್ತದೆ ನಮ್ಮ ಕೈ ಗಂಟತ್ರ ಆಮೇಲೆ ನೋಡೋಣ ಇಲ್ಲಿ ಬೇಸಿನ ತೊಳೆದು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಸ್ವಲ್ಪ ಲಿಕ್ವಿಡ್ ಅಂದರೆ ಲಿಕ್ವಿಡ್ ಅಂತೇಳಿದರೆ ಈಗ ನಾವು ಒಂದೊಂದು ಕೈಗೆ ತುಂಬ ಎಫೆಕ್ಟ್ ಆಗುವಂಥದ್ದು ಲಿಕ್ವಿಡೆಲ್ಲ ಇರ್ತದಲ್ವಾ ಆ ಥರ ಕೈಗೆ ಸಹ ಏನು ಬರೋದಿಲ್ಲ ಎಫೆಕ್ಟ್ ಏನಾಗೋದಿಲ್ಲ ಈ ಥರ ಕವರ್ ಹಾಕಿ ನಾವು ಕ್ಲೀನಾಗಿ ತೊಳ್ಕೊಳ್ಬೋದು ಕೈಗೆ ಸಹ ಏನೂ ಆಗೋದಿಲ್ಲ ಕವರ್ ತೆಗೆದು ಬಿಸಾಡಿದ್ರೆ ಆಯಿತಲ್ವ ಇದು ಸಹ ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಅಂತ ನಾನು ಹೇಳ್ತೇನೆ ಕೈಗೆ ಸ್ವಲ್ಪ ಕೂಡ ನಿಮಗೆ ನೀರು ಅಂತ ಆಗೋದಿಲ್ಲ ನೋಡಿ ತೋರಿಸ್ತೇನೆ ನಿಮಗೆ ನಾನೀಗ ನೋಡಿ ಕವರ್ ತೆಗೆದು ತೋರಿಸ್ತೇನೆ ನೋಡಿ ಸ್ವಲ್ಪ ಸಹ ನೀರು ತಾಗೋದಿಲ್ಲ ಅಥವಾ ಯಾವುದೇ ಥರದ ಲಿಕ್ವಿಡ್ ಸಹ ನಮಗೆ ಕೈಗೆ ಎಫೆಕ್ಟ್ ಆಗೋದಿಲ್ಲ ಇನ್ನು ರಿಮೋಟ್ ಸಹ ಈಗ ಮಕ್ಕಳೆಲ್ಲ ಇರುವ ಮನೆಯಲ್ಲಿ ರಿಮೋಟೆಲ್ಲ ಕುಟ್ಟಿ ಕುಟ್ಟಿ ಹಾಳು ಮಾಡ್ತಾರೆ ಮತ್ತು ಧೂಳೆಲ್ಲ ಕೂತ್ಕೊಳ್ತದೆ ಆಮೇಲೆ ಅಂತ ಹೇಳುವಾಗ ಸ್ವಲ್ಪ ತಣ್ಣ ಇದಾಗಿ ಶೆಲ್ಲೆಲ್ಲ ಡೌನ್ ಆಗ್ತದಲ್ಲ ಆ ಟೈಮಲ್ಲಿ ಸಹ ಈ ಥರ ಒಂದು ಕವರ್ ತಗೊಂಡು ಕ್ಲೀನಾಗಿ ಫೋಲ್ಡ್ ಮಾಡಿಕೊಳ್ಳಿ ಈ ಥರ ಫೋಲ್ಡ್ ಮಾಡಿ ಒಂದು ಎರಡು ರಬ್ಬರ್ ಬ್ಯಾಂಡ್ ಬೇಕಾಗ್ತದೆ ಇದಕ್ಕೆ ಅಷ್ಟೇ ಈ ಥರ ಫೋಲ್ಡ್ ಮಾಡಿ ಮನೇಲಿ ರಬ್ಬರ್ ಬ್ಯಾಂಡ್ ಹಾಕಿ ತೋರಿಸ್ತೀನಿ ನೀವು ಒಂದು ವೇಳೆ ರಬ್ಬರ್ ಟೇಪ್ ಸಹ ಹಾಕೊಳ್ಬೋದು ಹಿಂದುಗಡೆಯಿಂದ ಸ್ವಲ್ಪ ಸಹ ಅಂಟಿಸಿದ್ರೆ ಕರೆಕ್ಟಾಗಿ ಕುತ್ಕೊಳ್ತದೆ ಏನು ಸಹ ಪ್ರಾಬ್ಲಮ್ ಇಲ್ಲ ಹಾಗೆಯೇ ಮೊಬೈಲ್ ಸಹ ನಾವು ಹೊರಗಡೆ ಹೋಗುವಾಗ ಈಗ ಮಳೆ ಬರುವಾಗೆಲ್ಲ ನೀರೆಲ್ಲ ತಾಗಿದರೆ ಹಾಳಾಗ್ತದಲ್ಲ ಹಾಗೆಯೇ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮೊಬೈಲನ್ನು ಹಾಕಿ ಚೆಂದ ಪ್ಯಾಕ್ ಮಾಡ್ಕೊಳ್ಬೋದು ಕವರ್ ಹಾಕಿದರೆ ಯೂಸ್ ಮಾಡಲಿಕ್ಕೆ ಸಹ ಎಷ್ಟು ಈಸಿಯಾಗಿ ಯೂಸ್ ಮಾಡ್ಬೋದು ಅಥವಾ ನೀರು ತಾಕ್ತು ಅಥವಾ ನಮ್ಮ ನಾವೇ ಈಗ ಅಡುಗೆ ಎಲ್ಲ ಮಾಡುವಾಗ ಕೈ ಒದ್ದೆ ಇರ್ತದೆ ಆ ಕೈಯಿಂದಲೇ ನಾವು ಮೊಬೈಲೆಲ್ಲ ಮುಟ್ತೇವೆ ಏನು ತೊಂದರೆ ಆಗೋದಿಲ್ಲಲ್ಲ ಆಮೇಲೆ ಎಲ್ಲ ಕೆಲಸ ಆದಮೇಲೆ ಸಹ ಮಳೆಯಿಂದ ಹೊರಗಡೆಯಿಂದ ಮನೆಗೆ ಬಂದ ಮೇಲೆ ಸಹ ಕವರ್ ತೆಗೆದು ಬಿಸಾಡ್ಬೋದು ನೋಡಿ ಕವರ್ ಹಾಕಿದ್ರೆ ಸಹ ಈಸಿಯಾಗಿ ನಾವು ಯೂಸ್ ಮಾಡ್ಬೋದು ಖಂಡಿತ ಈ ಟಿಪ್ಸ್ ತುಂಬ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ಇನ್ನೊಂದು ನಾವು ಮೊಬೈಲು ಚಾರ್ಜಿಗೆ ಹಾಕ್ತೇವೆ ಮೊಬೈಲನ್ನು ಆ ಚಾರ್ಜರ್ ಮೇಲೆ ಇಟ್ಟು ಮೊಬೈಲ್ ಇಡ್ತೇವಲ್ವ ಒಂದೇಳು ಅಪ್ಪಿತಪ್ಪಿ ಬಿದ್ದರೆ ಸಹ ಮೊಬೈಲೆಲ್ಲ ಹಾಳಾಗ್ತದೆ ನಮ್ಮದು ಅದಕ್ಕೇ ಬೆಸ್ಟ್ ಐಡಿಯಾ ಹೇಳಿದೆ ಈ ಥರ ಕಂದು ಕವರಲ್ಲಿ ಮೊಬೈಲನ್ನು ಹಾಕ್ಕೊಳ್ಳೋದು ನೋಡಿ ಈ ಥರ ಕವರಲ್ಲಿ ಮೊಬೈಲ್ ಹಾಕ್ಕೊಳ್ಳಿ ಮೊಬೈಲ್ ಹಾಕಿ ಆ ಮವರ್ ಇದು ಕೈ ಉಂಟಲ್ಲ ಚೀಲ ಹೀಗೆ ಇಟ್ಕೊಳ್ಳುವಂಥದ್ದು ಇದನ್ನು ಚಾರ್ಜರಿಗೆ ಹೀಗೆ ಸಿಗಿಸಿ ನಾವು ಚಾರ್ಜಿಗೆ ಹಾಕಿದರೆ ಆಯಿತು ವಿಡಿಯೋ ಹೇಗಿತ್ತು ಹೇಳಿ ಕಮೆಂಟ್ ಮಾಡಿ ಹೇಳಿ ಎಲ್ಲರಿಗೂ ಸಹ ಇದು ಯೂಸ್ ಆಗುವಂಥ ಒಂದು ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಚ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಶೇರ್ ಮಾಡೋದನ್ನು ಮರಿಬಿಡಿ ಖಂಡಿತ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಅನಿಸಿಕೆಯನ್ನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು